ರೀಜನ್ ಲೆವೆನ್ ಇಂದ ದೊರೆತು ಒಂದು ಹುದ್ದೆಯಿಂದ ನಾವು ಈ ಒಂದು ಶನಿವಾರ 13ನೇ ತಾರೀಕು ಮಾಡ್ತೇವೆ. ಬೆಲ್ಲೂರಿನಲ್ಲಿ ನಮ್ಮ ಪಾಠ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಸೇವಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಲ್ಲದ ಒಂದು ಸರಾಸರಿ ಮೊತ್ತ 20 ಲಕ್ಷ ರೂಪಾಯಿಗಳು. ಸೊ ಅವತ್ತು ದಿನ ಏನು ಸಿನಿಮಾಗೆ ಸಂಬಂಧಪಟ್ಟರು ಮತ್ತು ನಮ್ಮ ಅಂತಾರಾಷ್ಟ್ರೀಯ ಹೆಚ್ಚು ಮಾಜಿ ರಾಜ್ಯಪಾಲರು ಬರ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆ 8:30 ಸ್ಟಾರ್ಟ್ ಆದರೆ ಮಧ್ಯಾಹ್ನ 1:30 ವರೆಗೂ ಸೊ ಎಲ್ಲ ವಿಧವಿಧದ ಕಾರ್ಯಕ್ರಮಗಳು ಸೇವಾ ಕಾರ್ಯಕ್ರಮಗಳು ಎಲ್ಲ ಅವತ್ತು ಆಯೋಜಿಸ್ಕೊಂಡಿದ್ದೀವಿ. ಆ ಒಂದು ಮುಖ್ಯ ಕಾರಣದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಹೆಚ್ಚಲ್ಲಿ ಕರೆದಿದ್ವಿ. ಅದರಿಂದ ಎಲ್ಲ ಪತ್ರಿಕಾ ಮಿತ್ರರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ವಿಧವಾದ ಸಹಕಾರ ನಮಗೆ ಕೊಟ್ಟರೆ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಎಲ್ಲರ ಪ್ರೋತ್ಸಾಹ ಮತ್ತು ಎಲ್ಲರ ಸಲಹೆಗಳನ್ನು ತಗೊಂಡು ಅದನ್ನು ಒಂದು ಅದ್ಭುತವಾದ ಒಂದು ದಿನವಾಗಿ ಆಚರಿಸಲು ನಾವು ಒಂದು ಆಯೋಜನೆ ಮಾಡ್ಕೊಂಡಿದ್ವಿ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ. ಅದರ ಪರವಾಗಿ ನಮ್ಮ ಗೋಸ್ ಕಮಿಟಿ ಚೇರ್ಮನ್ ಆಗಿರುತ್ತ ಪುರುಷೋತ್ತಮ ಗೈಡರು ಅವರು ವಿವರಗಳನ್ನು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರಗಳು. ಇದರ ಗವರ್ನರಾಗಿ ರಮೇಶ್ ಅವರಿದ್ದಾರೆ. ಇವರ ಆರ್ ಸಿ ಆಗಿ ರೀಜನ್ ಚೇರ್ಪರ್ಸನ್ ಆಗಿ ನಮ್ಮ ರವೀಂದ್ರ ಸರ್ ಅವರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಇವಾಗ ನಮ್ಮ ನಾಳೆ ಬೆಲ್ಲು 13ನೇ ತಾರೀಕು ಬೆಲ್ಲುವಲ್ಲಿ ಸುಮಾರು 20 ಲಕ್ಷದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರ ನಿಮ್ಮ ಸಹಕಾರ ನಿಮ್ಮ ಒಂದು ಇದರಿಂದ ಅದು ಎಲ್ಲರೂ ತಿಳಿದರೆ 4 ಜನ ಇನ್ನೂ ಸೇವೆ ಮಾಡೋ ಮುಂದೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಸಹಕಾರನ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸಹಕರಿಸಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಐ ಆಮ್ ಮೈ ಚೂಡಾಮಣಿ ಎಂ ಜೆ. ಈ ಲಯನ್ಸ್ ಸಂಸ್ಥೆ ಅಂದರೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸರ್ವಿಸ್ ಆರ್ಗನೈಸೇಷನ್. ಈ ಸರ್ವಿಸ್ ಆರ್ಗನೈಸೇಷನ್ನಲ್ಲಿ ನಮಗೆ ಕೆಲವೊಂದು ಡಿಸ್ಟ್ರಿಕ್ಟ್ ಅಂತ ಮಾಡಿರ್ತಾರೆ. ಈಗ ನಮ್ಮ ಬೆಂಗಳೂರಿನಲ್ಲಿ ಒಟ್ಟು 3 ಡಿಸ್ಟ್ರಿಕ್ಟ್ ಇದೆ. ಅದರಲ್ಲಿ ನಮ್ಮದು 317A ಬೆಂಗಳೂರು ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A. ಇದರ ರಾಜ್ಯಪಾಲರಾದಂತಹ ನಮ್ಮ ಜಿ ಎ ರಮೇಶ್, ಲಯನ್ ಜಿ ಎ ರಮೇಶ್ ಅವರು, ಮತ್ತು ಆ ಜಿ ಎ ರಮೇಶ್ ಅವರ ಕೆಳಗಡೆ ಸುಮಾರು 15 ರೀಜನ್ ಚೇರ್ಪರ್ಸನ್ಸ್ ಕೆಲಸ ಮಾಡ್ತಾರೆ. ಇದು ಮೀಟ್ ಅಂತ ಮಾಡ್ತೀವಿ, ಅಂದರೆ ಪ್ರಾಂತ್ಯೋತ್ಸವದ ಹಬ್ಬ ಅಂದರೆ ಆ ರೀಜನ್ ಅವರು ಏನೇನು ಕೆಲಸಗಳು ಮಾಡಿರ್ತಾರೆ ಅದನ್ನೆಲ್ಲರನ್ನು ಒಂದು ನಾವು ತೋರ್ಪಡಿಸ್ಕೊಳ್ಳುವಂಥ ಕೆಲಸ. ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಸೇವೆ ಮಾಡ್ತಾರೆ, ಅದನ್ನು ತೋರ್ಪಡಿಸಿದಾಗ ನಾವೇನಾಗುತ್ತೆ ಅಂದರೆ ಎಂ ಜೆ ಎಫ್ ರವರು, ಯಾಕಂತಂದರೆ ಅವರೇ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ. ಅವರು ಈ ಕಾರಣಾಂತರಗಳಿಂದ ಈಗ ನಮ್ಮದು ನಾಳೆ 3ನೇ ತಾರೀಕು ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ, ಬೇರೆ ಕೆಲಸಗಳಲ್ಲಿದೆ. ಹಾಗಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇರೋದು. 12 ಕ್ಲಬ್ಗಳಲ್ಲಿ ಏನು ಸರ್ವಿಸ್ ಮಾಡಿದ್ದೀವಿ ಅದನ್ನು ನಾವು ಅವತ್ತು ತೋರ್ಪಡಿಸ್ತೀವಿ. ಈ ನಮ್ಮ ಸರ್ವಿಸ್ನಲ್ಲಿ ಈಗ ನಮ್ಮ ಲಯನ್ ರಮೇಶ್ ಅವರು ಜಿಲ್ಲಾ ರಾಜ್ಯಪಾಲರು ಸುಮಾರು 1 ಕೋಟಿವರೆಗೂ ಕೆಲಸಗಳನ್ನ ಮಾಡಿದ್ದಾರೆ, ಸರ್ವಿಸಸ್ ಆಗಿದೆ. ಅದೇ ಸರ್ವಿಸ್ನಲ್ಲಿ ನಮ್ಮ ರೀಜನ್ ಅವರು ರೀಜನ್ಗಳೆಲ್ಲ ಸೇರಿ ಕೋರಿಕೆ ಏನಂತಂದ್ರೆ ದಯವಿಟ್ಟು ನಾವು ಈಗಾಗಲೇ ಎಲ್ಲಾ ಸರ್ವಿಸ್ಗಳನ್ನ ಮಾಡ್ತಾ ಇದ್ದೀವಿ, ಅದು ಜನಗಳಿಗೆ ಮುಟ್ಟಿರ್ಬೋದು, ಆದ್ರೂ ಈ ತರದ ಒಂದು ಸಂಸ್ಥೆ ಈ ರೀತಿ ಇನ್ನೂ ಹೆಚ್ಚಿನ ರೀತಿ ನಡೆಸೋದಕ್ಕೆ ನಿಮ್ಮಗಳ ಸಹಕಾರ ನಮಗೆ ಅತಿಯಾದ ಮುಖ್ಯವಾದ ಒಂದು ಅಂಗನೇ ಅಂತ ಅನ್ಕೊಳ್ಬಹುದು. ದಯವಿಟ್ಟು ನೀವು ಎಲ್ಲರೂ ಬಂದು ಇದನ್ನು ಹೆಚ್ಚಿನ ರೀತಿಯಲ್ಲಿ ಮುಂದೆ ಪಬ್ಲಿಸಿಟಿ ಸಿಕ್ಕಿದ್ರೆ ನಮಗೂ ಇನ್ನ, ಯಾಕಂದ್ರೆ ನಮ್ಮ ಕೈಯಿಂದ ನಾವು ದುಡ್ಡು ಹಾಕೊಂಡು ಮತ್ತೆ ನಮ್ಮ ಯಾರು ಇರಲಿ 20 ಲಕ್ಷ ರೂಪಾಯಿ ಆಗತ್ತೆ. ಅದನ್ನ ಬಡ ಶಾಲೆಗಳಿಗೆ ಅದನ್ನ ತಲುಪಿಸೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಏನು ಹೋಸ್ಟ್ ಕಮಿಟಿ ಇದೆಯೋ ನಮ್ಮ ಸಾರ್ ಮಾತಾಡ್ತಾರೆ. ಡೀಟೇಲ್ಸ್ ಬಗ್ಗೆ ಹೋಸ್ಟ್ ಕಮಿಟಿ ಚೇರ್ಮ್ಯಾನ್ ನಮ್ಮ ಲಯನ್ ವಿ ರವೀಂದ್ರ ಅವರು, ನಮ್ಮ ರೀಜನ್ ಚೇರ್ಪರ್ಸನ್ ಅವರು ನಮಗೆ ಇದನ್ನ ಗಾಯಿತು ಕೊಟ್ಟಿದ್ದಾರೆ ನೀವು ನಡ್ಸ್ಕೊಂಡು ಹೋಗಿ ಅಂತ. ಇವತ್ತು ಯಾವುದೇ ಕಾರಣವಶನೆ ಅವ್ರು ಬರೋಕ್ಕಾಗಿಲ್ಲ, ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀವಿ. ನಮ್ಮದು ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಆಲ್ ಓವರ್ ವರ್ಲ್ಡ್ ಇದೆ. ನಾವು ಮಕ್ಕಳಿಗೆಲ್ಲ ರಿಮೋಟ್ ಪ್ಲೇಸಸ್ಸಲ್ಲೆಲ್ಲ ಸ್ಕೂಲ್ ಕಟ್ಸಿಬಿಟ್ಟು ಅವರಿಗೆಲ್ಲ 13/3/2021 ಶನಿವಾರ ಬೆಲ್ ಹೋಟೆಲ್ನಲ್ಲಿ ನಡೀತಾ ಇದೆ. ಮತ್ತು ಅದರ ನಿವಾರಿ ಬಂದು ನಮ್ಮ ರವೀಂದ್ರ ಅವರು ರೀಜನ್ ಚೇರ್ಪರ್ಸನ್, ಮತ್ತು ಅದನ್ನು ನಡೆಸ್ಕೊಡಕ್ಕೆ ಬರ್ತಾ ಇರ್ತಕ್ಕಂಥವ್ರು ಪಿ ಡಿ ಜಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಅವತ್ತಿನ ದಿವಸ ನಾವು ಸುಮಾರು 20 ಲಕ್ಷದಿಂದ 30 ಲಕ್ಷದವರೆಗೂ ಸರ್ವಿಸನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಎಲ್ಲರನ್ನೂ ನಿಮ್ಮಲ್ಲಿ ಪಬ್ಲಿಸಿಟಿ ಮಾಡಿ ನೀವೆಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ನಾವು ಮಾಡ್ತಿರತಕ್ಕಂಥ ಸೇವೆಗಳು ನಿಮ್ಮಲ್ಲೂ ಎಲ್ಲರೂ